ತುಮಕೂರು ಲೋಕಸಭಾ ಕ್ಷೇತ್ರ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನವರು ಡೆಪ್ಯುಟಿ ಸ್ಪೀಕರ್ ಆಗಿದ್ರು ಲೋಕಸಭೆ ಇತ್ತೀಚಿನ ಎರಡು ಮೂರು ದಶಕ ನೋಡಿದಾಗ್ಲೂ ಕೂಡ ಬಸವರಾಜ್ ಕಾಂಗ್ರೆಸ್ಸಿಂದ ಎಂ ಪಿ ಬಿ ಜೆ ಪಿಯಿಂದ ಎಂ ಪಿ ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ಎಂ ಪಿ ಈ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವಿನ ಹಣ ಹಣಿ ಇದೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗಬೇಕು ಅನ್ನೋದು ಬಿ ಜೆ ಪಿಗರ ಆಸೆ ಆಗ್ತಾರೆ ಅನ್ನೋದು ಭರವಸೆ ನೆವರ್ ಎವರ್ ಚಾನ್ಸೇ ಇಲ್ಲ ತುಮಕೂರು ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲತ್ತೆ ಗೆದ್ದೇ ಗೆಲ್ತೀವಿ ಅಂತ ನೀವು ನೀವ್ ಹೇಳಕೊಳ್ತಿದ್ದೀರಿ ಏನಷ್ಟು ಭರವಸೆ ಅಂತ ಸರ್ ಒಂದು ದೇಶದೊಳಗಡೆ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ಅನೋ ವಿರೋಧ ಪಕ್ಷ ಕೂಡ ಅಷ್ಟೇ ಮುಖ್ಯ ಸರ್ ಸೊ ರಾಜಕಾರಣ ಅನ್ನೋದು ಒಂದು ಚಲಿಸುವ ಚಕ್ರ ಮೇಲ್ಗಡೆ ಇರೋದು ಕೆಳಗೆ ಬರಬೇಕು ಕೆಳಗಡೆ ಇರೋದು ಮೇಲ್ ಹೋಗ್ಬೇಕು ಸೊ ಅದು ಇವತ್ತಾಗಬಹುದು ನಾಳೆ ಆಗ್ಬಹುದು ಆದರೆ ಆಗುತ್ತೆ ಅನ್ನೋ ಭರವಸೆ ಸದಾಕಾಲ ನಮ್ಮಲ್ಲಿರಬೇಕು ಅಂಥ ಬ್ರಿಟಿಷ್ ಸಾಮ್ರಾಜ್ಯಗಳೇ ಹೋಯಿತು ಸೊ ಹೀಗಾಗಿ ಎಲ್ಲವೂ ಕೂಡ ಒಂದು ಬದಲಾವಣೆಯ ಚಕ್ರ ಬರಬೇಕು ಅದರ ನನ್ನ ನಂಬಿಕೆ ಏನು ಅಂತಂದರೆ ತುಮಕೂರು ಜನ ತುಂಬ ಪ್ರಜ್ಞಾವಂತರು ಒಂದು ವೇಳೆ ಒಂದಷ್ಟು ಜನ ಮೋದಿ ಸರ್ಕಾರ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡಿದರೆ ನಾವು ಯಾಕೆ ಹಿಂಗೆ ಯೋಚನೆ ಮಾಡಬಾರ್ದು ಒಂದು ಪವರ್ಫುಲ್ ಅಪೋಸಿಷನ್ನು ಕೂಡ ಇರಬೇಕು ಅಂತ ತುಮಕೂರಿನ ಜನ ಯೋಚನೆ ಮಾಡೋದಿಲ್ಲ ಅಂತಾನ ಅಥವಾ ಒಂದಷ್ಟು ಜನ ಮೋದಿ ಸರ್ಕಾರ ಬರುತ್ತೆ ಅಂತ ಅವ್ರು ಹೇಳೋದಾದರೆ ಯಾಕೆ ಕಾಂಗ್ರೆಸ್ ಯಾಕೆ ಬರಲ್ಲ ಅಂತ ಯೋಚನೆ ಮಾಡುವಂಥ ಜನರು ಕೂಡ ಇರ್ತಾರೆ ಸೊ ಹೀಗಾಗಿ ತುಮಕೂರು ಜಿಲ್ಲೆ ಏನಾಗಿದೆ ಸರ್ ಇದು ಸಾಂಸ್ಕೃತಿಕವಾಗಿ ಇಲ್ಲ ಅದು ನಾನು ಒಪ್ತೀನಿ ನರೇಂದ್ರ ಮೋದಿಯವರ ಎರಡು ಸಾವಿರದ ಹದಿನಾಲ್ಕರ ಅಲೆ ಇದೆ ಅಂದಾಗಲೇ ಕಾಂಗ್ರೆಸ್ ಗೆಲ್ಸಿದ್ರು ತುಮಕೂರು ಜನ ಹೌದು ಹೌದು ಹಾಗಾಗಿ ನಿಮ್ಮ ಮಾತನ್ನು ಅಲೆ ಇಳಿಯಕ್ಕೆ ಹೋಗೋದಿಲ್ಲ ಯಾವ ಕಾರಣಕ್ಕೆ ತುಮಕೂರಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಾಂಗ್ರೆಸ್ ಅವಶ್ಯಕತೆ ಇದೆ ಸರ್ ಕಾಂಗ್ರೆಸ್ ಅನ್ನೋದು ಒಂದು ಎಲೆಕ್ಷನ್ ಗೆಲ್ಲುವಂತ ಪೊಲಿಟಿಕಲ್ ಸಿಂಬಲ್ ಅಂತ ತುಂಬಾ ಜನ ತಿಳ್ಕೊಂಡಿದ್ದೀವಿ ಸರ್ ಬಟ್ ಕಾಂಗ್ರೆಸ್ ಅನ್ನೋದು ಒಂದು ಚಿಂತನೆ ನನಗೆ ಅರ್ಥ ಆಗಿರೋ ಪ್ರಕಾರ ಆದ್ರೆ ಈ ಚಿಂತನೆ ಬಾಳೆ ಸರ್ತಿ ಕಾಂಗ್ರೆಸ್ಸಿಗೆರಾದ ನಾವು ಅದ್ರ ಬಗ್ಗೆ ಮಾತನಾಡ್ತಿರಲ್ಲ ಬಹುಶಃ ನಾವು ಮಾಡಿರೋ ತಪ್ಪು ಸೊ ಈ ದೇಶದೊಳಗಡೆ ಸುಮಾರು ಒಂದು ಐದು ಸಾವಿರ ವರ್ಷಗಳ ಇತಿಹಾಸವನ್ನು ನಾವು ನೋಡ್ತಾ ಬಂದ್ರೆ ಕೆಲವರಿಗೆ ಮಾತ್ರ ಭೂಮಿ ಒಡೆತನ ಇತ್ತು ಕೆಲವೇ ಸಮುದಾಯದವರಿಗೆ ಮಾತ್ರ ಶಿಕ್ಷಣ ಕೆಲವೇ ಜನರಿಗೆ ಮಾತ್ರ ರಾಜಕೀಯ ಅಧಿಕಾರ ಕೆಲವೇ ಜನರಿಗೆ ಮಾತ್ರ ಮಾತ್ರ ವ್ಯಾಪಾರ ಮಾಡುವ ಅಧಿಕಾರ ಕೆಲವರಿಗೆ ಮಾತ್ರ ಹಣ ಗಳಿಸುವ ಅಧಿಕಾರ ಇನ್ನು ಉಳಿದ ಇಡೀ ಸಮುದಾಯಗಳೆಲ್ಲ ಏನಾಗಿರ್ಬೇಕು ಅಂದ್ರೆ ಜೀತದವನಾಗಿರ್ಬೇಕು ಎಪ್ಪತ್ತೈದು ವರ್ಷದ ಹಿಂದೆ ಚಮ್ಮಾರನ ಮಗ ಅವನು ಚಪ್ಪಲಿನೇ ಹೊಲಿಬೇಕಾಗಿತ್ತು ಕಮ್ಮಾರನ ಮಗ ಕಮ್ಮಾರನೇ ಆಗಬೇಕಾಗಿತ್ತು ಜಾಡಮಾಲಿಯ ಮಗ ಮಲವನ್ನೇ ಬಾಚಿ ಬದುಕು ಬದುಕನ್ನು ಸಾಗಿಸಬೇಕಾಗಿತ್ತು ಕುರಿ ಕಾಯುವ ಕುರುಬನ ಮಗ ಕುರುಬಾನೇ ಆಗಬೇಕಾಗಿತ್ತು ಗೊಲ್ಲನ ಮಗ ಗೊಲ್ಲನೇ ಆಗಬೇಕಾಗಿತ್ತು ಜೀತದವನ ಮಗ ಜೀತದವನೇ ಆಗಿರಬೇಕಾಗಿತ್ತು ಎಪ್ಪತ್ತೈದು ವರ್ಷದಿಂದ ಆದರೆ ಇವತ್ತು ಚಮ್ಮಾರನ ಮಗ ಕಮ್ಮಾರನ ಮಗ ಕುರುಬನ ಮಗ ಗೊಲ್ಲನ ಮಗ ಯಾವುದೇ ತಳ ಸಮುದಾಯದವನ ಮಗ ಅವನೇನಾಗಬೇಕು ಅಂತ ಆಸೆ ಪಡ್ತಾನೆ ತಂದೆ ಏನು ಆಸೆ ಪಡ್ತಾನೆ ಮಗನ ಬಗ್ಗೆ ನನ್ನ ಮಗ ಶಾಲೆ ಕಲಿಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಾಧ್ಯ ಆದರೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ನನ್ನ ಮಕ್ಕಳು ಅಂತ ತಳ ಸಮುದಾಯದ ಜನ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗಿದ್ರೆ ಅದು ಅಂಬೇಡ್ಕರ್ ಬರದ ಸಂವಿಧಾನವನ್ನು ಅವತ್ತು ಕಾಂಗ್ರೆಸ್ನವರು ಜಾರಿ ಮಾಡಿದ್ದರಿಂದ ಮಾತ್ರ ಸಾಧ್ಯ ಆಯಿತು ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿಸ್ ಕಂಟ್ರಿ ಸೊ ಕಾಂಗ್ರೆಸ್ ಅಂದರೆ ಏನು ಅಂದರೆ ಈ ಚಿಂತನೆ ಇವತ್ತು ಬಹಳ ಜನಕ್ಕೆ ಅದು ನಾವು ಜನರಿಗೆ ತಲುಪಿಸೋದ್ರಲ್ಲಿ ಸೋತಿದ್ದೀವಿ ಅಷ್ಟೇ ಉದಾಹರಣೆಗೆ ಈ ನೆಲದೊಳಗಡೆ ಒಂದು ಸುದೀರ್ಘ ಹೋರಾಟ ಆಯಿತು ಬಹುಶಃ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬುದ್ಧ ಒಂದು ಚಿಂತನೆ ಕೆಲವರಿಗೆ ಮಾತ್ರ ಆಧ್ಯಾತ್ಮಿಕ ಅಧಿಕಾರ ಇರಬೇಕು ಅಂತ ಹೇಳಿದಾಗ ಬುದ್ಧ ಅದನ್ನ ಎಲ್ರಿಗೂ ಕೊಡಬೇಕು ಅಂತ ಅಂದ್ರು ಸಮಾನತೆ ಆಧ್ಯಾತ್ಮಿಕ ಸಮಾನತೆ ಬಗ್ಗೆ ಭಗವಾನ್ ಬುದ್ಧ ಮಾತನಾಡಿದ್ರು ಮಹಾವೀರ ಮಾತನಾಡಿದರು ಅದೇ ಕಾಲದಲ್ಲಿ ಅಶ್ವ ಮಾತನಾಡಿದ ಬಸವಣ್ಣ ಬಂದ್ರು ಬಸವಣ್ಣ ಅವರು ಕೂಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಯಾರನ್ನ ನೀವು ನಿಕೃಷ್ಟ ಈ ಕೆಲಸ ಮಾಡುವರು ಅಂತ ಕರೆದ್ರೋ ಇಲ್ಲ ಇಲ್ಲ ಕಾಯಕ ಮಾಡೋನೇ ನಿಜವಾದ ಸಂತ ಕಾಯಕವೇ ಕೈಲಾಸ ಅಂತ ಹೇಳಿ ಬಸವಣ್ಣ ವರ್ಕಿಂಗ್ ಅನ್ನು ಅಪ್ಲಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ರು ಅದೊಂದು ಕ್ರಾಂತಿ ಅದು ಗುರು ಬಂದರು ಗುರು ಏನು ಹೇಳಿದ್ರು ಸಮಾಜದಲ್ಲಿರೋ ಅಸಮಾನತೆಯನ್ನು ಖಂಡಿಸೋದಕ್ಕೆ ಅವರ ಕಾವ್ಯ ಪ್ರತಿಭೆಯನ್ನು ಬಳಸ್ಕೊಂಡ್ರು ಅವರೊಂದ್ ಕಡೆ ಬಹಳ ಸುಂದರವಾಗಿ ಬರೀತಾರೆ ಜಾತಿಭೇದಂ ಮತದ್ವೇಷಂ ಯದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಡು ಮಾಣಿಗಾ ಸರ್ವ ಮಾತ್ರದ ಅಂತ ಒಂದು ಅದ್ಭುತವಾದ ಮಾತು ಬರೀತಾರೆ ಜಾತಿ ಭೇದ ಬೇಡ ಮಗ ಮತದ್ವೇಷ ಬೇಡ ಮಗ ನಾವೆಲ್ಲ ಸೋದರರಂತೆ ಬದುಕಬೇಕು ವಿರ್ ಆಲ್ ವಿ ಶುಡ್ ಹ್ಯಾವ್ ಬಿಲೀಫ್ ಇನ್ ಫ್ರೆಟರ್ನಿಟಿ ಬ್ರದರ್ಹುಡ್ ಭ್ರಾತೃತ್ವದ ಬದುಕನ್ನು ನಾವು ಕಟ್ಟಬೇಕು ಅನ್ನೋ ಸಂದೇಶವನ್ನು ಕೊಟ್ಕೊಂಡು ನಾರಾಯಣ ಗುರು ಬಂದು ಅಂದ್ರೆ ಸಮಾನತೆಗೋಸ್ಕರ ಪ್ರತಿಪಾದನೆ ಮಾಡಿದ್ರು ದಾಸರು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಬಲ್ಲಿರ ಅಂತ ಪ್ರಶ್ನೆ ಕೇಳಿದ ಕನಕದಾಸರು ಇರ್ಬೋದು ಬೇರೆ ಅನೇಕ ದಾಸ ಪರಂಪರೆ ಸೂಫಿ ಪರಂಪರೆ ಶರಣ ಪರಂಪರೆ ಸೊ ಒಬ್ಬ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿ ಅದರ ಮುಂದುವರಿದ ಧ್ವನಿಯೇ ಕಾಂಗ್ರೆಸ್ ಅನ್ನೋದು ನನ್ನ ನಂಬಿಕೆ ಇವತ್ತೇನಾಗಿದೆ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಎಲೆಕ್ಷನ್ ಗೆಲ್ಲೋ ಒಂದು ಸಿಂಬಲ್ ಅಂತ ಆಗಿದೆ ಅದು ಕಾಂಗ್ರೆಸ್ನ ಬಹಳ ದೊಡ್ಡ ವೀಕ್ನೆಸ್ ಅದು ಆದರೆ ಕಾಂಗ್ರೆಸ್ ಒಂದು ಚಿಂತನೆ ಅದೇನು ಅಂದರೆ ಈ ಸಮಾನದ ಎಲ್ರಿಗೂ ಸಮಾನ ಅವಕಾಶ ಸಿಗಬೇಕು ಅನ್ನೋ ಚಿಂತನೆ ಇದನ್ನ ಕಳ್ಕೊಂಡ ದಿವಸ ಕಾಂಗ್ರೆಸ್ ಸಾಯುತ್ತೆ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆ ಲೋಕಸಭೆ ಸೋತಿದೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕಾಂಗ್ರೆಸ್ ಇಂದಿಗಿಂತ ಅತಿ ಕಡಿಮೆ ಸ್ಥಾನಗಳಾಗಿ ಬಿಕಾಸ್ ಐ ಎನ್ ಡಿ ಎ ಮೈತ್ರಿ ಕೂಟ ಮಾಡಿಕೊಂಡು ಎನ್ ಡಿ ಎ ಮೈತ್ರಿಕೂಟವನ್ನು ಫೇಸ್ ಮಾಡ್ತಾಯಿದ್ದೀರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ದೇಶದಲ್ಲಿ ಮೋದಿಯನ್ನು ಸೋಲಿಸುವುದು ಎನ್ ಡಿ ಎ ಸೋಲಿಸುವುದು ಅಷ್ಟು ಸುಲಭವೇ ಅಂತ ಪ್ರಶ್ನೆ ಮಾಡ್ತಾರೆ ಜನ ಈಸಿ ಇದೆಯಾ ಅಂತ ಅದೊಂದು ಮಾತಿದೆ ಇಲ್ಲಿ ಯಾರೂ ಮುಖ್ಯರಲ್ಲ ಕುವೆಂಪು ಅವರು ಒಂದು ಕಾದಂಬರಿ ಬರೀಬೇಕಾದ್ರೆ ಆರಂಭದಲ್ಲೇ ಬರೆದ್ರು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಇದು ಎಲ್ಲಿಯೂ ನಿಲ್ಲುವುದಿಲ್ಲ ಅಂತ ಸೊ ಬದಲಾವಣೆ ಆಗುತ್ತಾ ಹೋಗುತ್ತೆ ಸರ್ ಬದಲಾವಣೆ ಹೇಳ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಏನು ಅಂತಂದ್ರೆ ಜನರಿಗೆ ಎಲ್ಲಿವರೆಗೂ ನಾವು ಈ ದೇಶದಲ್ಲಿ ಆಗ್ತಿರುವಂತ ಬದಲಾವಣೆಯ ಬಗ್ಗೆ ಸೂಕ್ಷ್ಮವಾದ ಅರಿವುಗಳು ಬರ್ತಾ ಹೋಗುತ್ತೆ ಒಂದು ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದಿದೆ ನಿಜವಾಗಿಯೂ ಎಲ್ಲ ಮಾಧ್ಯಮಗಳು ಸತ್ಯವನ್ನೇ ಮಾತನಾಡಬೇಕು ಎಲ್ಲ ಮಾಧ್ಯಮಗಳು ಸತ್ಯವನ್ನೇ ಮಾತನಾಡಿದ್ರೆ ದೇಶದ ದಿಕ್ಕು ಬದಲಾಗುತ್ತೆ ಅದು ಕರ್ನಾಟಕದ ಸರ್ಕಾರದ ವಿಚಾರ ಆಗಲಿ ಅದು ಸಿದ್ದರಾಮಯ್ಯವ್ರ ಸರ್ಕಾರದ ವಿಚಾರ ಆಗಲಿ ಮೋದಿ ಸರ್ಕಾರದ ವಿಚಾರ ಆಗಲಿ ಎಲ್ಲಾ ಮಾಧ್ಯಮಗಳನ್ನು ನಂಬಿ ಜನ ಮದ ಹಾಕ್ತಿರ್ತಾರೆ ಬಹಳಷ್ಟು ಹೀಗಾಗಿ ಮಾಧ್ಯಮಗಳೆಲ್ಲವೂ ಸತ್ಯವನ್ನೇ ಹೇಳಿದ್ರೆ ದೇಶದ ದಿಕ್ಕು ಬದಲಾಗುತ್ತೆ ಬಹಳಷ್ಟು ವ್ಯತ್ಯಾಸ ಆಗಿದೆ ಮಾಧ್ಯಮಗಳಲ್ಲಿ ಹಾಗಾದರೆ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್ ನೀವು ಹೇಳಬೇಕು ಹೌದು ಮಾಧ್ಯಮಗಳ ಪಾತ್ರ ಅಂತಂದ್ರೆ ನಿಕೇತ್ ರಾಜ್ ಮೌರ್ಯ ಹೇಳಿದ್ನ ಈಗ ಹೇಳಿದ್ರು ಅನ್ನೋದನ್ನ ಅವ್ರ ಶೋ ಮಾಡೋದಷ್ಟೇ ರಾಜ್ ಮೌರ್ಯ ವೈಟ್ ಶರ್ಟ್ ಹಾಕಿದ್ದಾರೆ ಅಂತ ಹೇಳಬೇಕು ಅವ್ರ ಇದೇ ಭಾಗದಲ್ಲಿ ಕಪ್ಪು ಕಲರ್ ಮೈಕ್ ಇದೆ ಮೈಕ್ ಸುತ್ತ ಬಿಳಿ ಶರ್ಟ್ ಹಾಕಿದ್ದಾರೆ ಅಂತಂದ್ರೆ ಗೊಂದಲ ಮಾಡ್ದಂಗೆ ಬಿಳಿ ಶರ್ಟ್ ಹಾಕಿ ಬಂದಿದ್ದಾರೆ ಅಷ್ಟೇ ಮಾಧ್ಯಮದ ಕೆಲಸ ಮಧ್ಯದಲ್ಲಿ ಮೀಡಿಯೇಟರ್ ಆಗುವಂತ ಘಟನೆ ಘಟನೆಯನ್ನ ತಿಳಿಸೋದಷ್ಟೇ ಆಗಬೇಕು ಮೀಡಿಯೇಟರ್ಸ್ ಮಾಧ್ಯಮ ಮಧ್ಯವರ್ತಿಗಳು ಘಟನೆ ಅದನ್ನ ತಿಳಿಸೋದಷ್ಟೇ ನಮ್ಮ ಕೆಲಸ ಆಗಿರ್ಬೇಕು ಅನ್ನೋದಷ್ಟೇ ಆದರೆ ಆಗಿದ್ಕಿಂತ ಒಂದು ಮೂರು ಪಟ್ಟು ಸೇರಿಸಿ ಆಗಿದ್ದನ್ನ ಬಿಟ್ಟು ಬೇರೆನೋ ಹೇಳೋದು ಮಾಧ್ಯಮಗಳಾಗಿದೆ ಅನ್ನೋದು ಹೌದು ಹೌದು ಆದರೆ ಜನಸಾಮಾನ್ಯ ಇವತ್ತು ಬಹಳಷ್ಟು ಬದಲಾಗಿದ್ದಾನೆ ಮಾಧ್ಯಮಗಳಲ್ಲಿ ಬಂದಿದ್ದು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥ ಸನ್ನಿವೇಶ ಬಂದ್ಬಿಟ್ಟಿದೆ ಇವತ್ತು ಆತ ನಿರ್ಧಾರ ತೆಗೆದುಕೋತಾನೆ ಎಸ್ ರೈಟ್ ಆರ್ ರಾಂಗ್ ಪಂಚರಾಜ್ಯ ಚುನಾವಣೆ ಮೊನ್ನೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಉಳಿದ ಕಡೆ ಬಿ ಜೆ ಪಿ ಹತ್ತು ವರ್ಷ ಆಯ್ತಾ ಬಂತು ನರೇಂದ್ರ ಮೋದಿ ಸರ್ಕಾರಕ್ಕೆ ಈಗಿದ್ದಾಗ್ಲೂ ಸಹ ಯಾಕೆ ಮತ್ತೆ ಅವ್ರಿಗೆ ಓಟ್ ಆಗ್ತಿದ್ದಾರೆ ಬಿಜೆಪಿ ಅವ್ರಿಗೆ ಜನ ನಾನು ಕೆಲವೇ ದಿನಗಳ ಹಿಂದೆ ಒಂದು ಯಾವುದೋ ಒಂದು ಇಂಟರ್ವ್ಯೂ ನೋಡಿದೆ ಫರ್ಗಾಟ್ ಇಸ್ ನೇಮ್ ಬಹಳ ಚಂದ ಅನಲೈಸ್ ಮಾಡಿದ್ರು ಏನ್ ಹೇಳ್ತಾರೆ ಅಂತಂದ್ರೆ ಆಫ್ಟರ್ ಟೂ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇನ್ ಬಿ ಜೆ ಪಿ ಆಫ್ಟರ್ ಗಿವಿಂಗ್ ಆಲ್ ಅಂದರೆ ಅದರರ್ಥ ಒಂದು ಎರಡು ವರ್ಷಗಳ ಕಾಲ ಒಂದು ಉತ್ತಮ ಆಡಳಿತವನ್ನು ಕೊಡದೆ ಹೋದ್ರೂ ಕೂಡ ಎರಡು ಟರ್ಮ್ಗಳ ಕಾಲ ಉತ್ತಮ ಆಡಳಿತವನ್ನ ಕೊಡದೇ ಹೋದ್ರೂ ಕೂಡ ಮತ್ತೆ ಮೂರನೇ ಟರ್ಮ್ ಗೆ ನಾವೇ ಬರ್ತೀವಿ ಅಂತ ಹೇಳುವಂತ ಭರವಸೆ ಅವ್ರಿಗೆ ಯಾಕೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಯಾಕೆ ಅನಲೀಸ್ ಮಾಡ್ತಾರೆ ಒಂದು ಈ ದೇಶದ ಜನರ ಮನೋಭಾವ ಏನಾಗಿದೆ ಸರ್ ಬೆಳಗ್ಗೆ ಎದ್ದ ತಕ್ಷಣ ನಮ್ ತಾಯಿ ಏನ್ ಹೇಳ್ತಾಳೆ ಹೇಳಿ ಮಗ ಬಲ್ಗಡೆ ತಿರ್ಕಂಡ್ ಮಗ ದೇವ್ರ ಫೋಟೋ ನೋಡಿ ಕೈ ಮುಗಿಯ ಅದೇ ಒಬ್ಬ ಮುಸ್ಲಿಂ ತಾಯಿ ಏನ್ ಹೇಳ್ತಾಳೆ ಮಗ ಕುರಾನ್ ಓದ ಬೆಳಗ್ಗೆ ಎದ್ದು ನಮಾಜ್ ಮಾಡ ಕ್ರಿಶ್ಚಿಯನ್ ತಾಯಿ ಏನು ಹೇಳ್ತಾಳೆ ಮಗ ಬೈಬಲ್ ಓದಪ್ಪ ಬೆಳಗ್ಗೆ ಎದ್ದು ಜೀಸಸ್ ಮುಂದೆ ಪ್ರೇಯರ್ ಮಾಡು ಹೇಳ್ಕೊಡ್ತಾರೆ ಆದರೆ ಯಾವ ತಾಯಿನೂ ಕೂಡ ನಮಗೆ ಮಗ ಬೆಳಗ್ಗೆ ಎದ್ದು ನೀನು ಇವತ್ತಿಷ್ಟು ಸ್ವತಂತ್ರವಾಗಿದೆಯಾ ಇಷ್ಟು ಸುಖವಾಗಿದೆಯಾ ಇಷ್ಟು ಚಂದವಾಗಿದ್ಯಾ ಇದಕ್ಕೆ ಕಾರಣ ಸಂವಿಧಾನ ಕಾಣೋ ಸಂವಿಧಾನ ಏನ್ ಹೇಳುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋ ಹೇಳಿಲ್ಲ ಸರ್ ಬಹುಶಃ ಈ ಕಾರಣಗಳಿಗೋಸ್ಕರ ಕಾಂಗ್ರೆಸ್ಸು ಕೂಡ ಒಂದು ಸರ್ಕಾರವಾಗಿ ಇಷ್ಟು ವರ್ಷ ಆಡಳಿತ ಮಾಡಿದ ನಂತರ ಸಂವಿಧಾನದ ಬಗ್ಗೆ ಯಾವ ಮಟ್ಟದ ಪ್ರಚಾರವನ್ನ ಮಾಡಬೇಕಾಗಿತ್ತು ಅದನ್ನ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದೆ ಧರ್ಮವನ್ನ ಮುಂದಿಟ್ಕೊಂಡು ರಾಜಕಾರಣವನ್ನು ಬಿಜೆಪಿ ಮಾಡ್ತಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಮಾಡ್ತಿದ್ದಾರೆ ಜನ ಅದನ್ನ ಯಾಕೆ ಒಪ್ಕೋತಿದ್ದಾರೆ ಅಂತ ಅದನ್ನು ಹೇಳಿ ಮತ್ತೆ ಜನ ಅದನ್ನ ನಂಬಿದ್ದಾರೆ 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 ಧರ್ಮ ಅಂದ್ರೆ ಏನು ಅಂತ ನಾವು ಜನರಿಗೆ ಹೇಳಬೇಕು ವಿವೇಕಾನಂದರು ಏನ್ ಹೇಳಿದ್ರು ವಿವೇಕಾನಂದರಿಗಿಂತಲೂ ಧಾರ್ಮಿಕರು ಯಾರಾದ್ರೂ ಇದ್ದಾರೆಯೇ ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ ಏನ್ ಕಲ್ಪನೆಯನ್ನು ಇಟ್ಕೊಂಡಿದ್ರು ಕುವೆಂಪು ಅವ್ರಗಿಂತಲೂ ಅದ್ಭುತವಾದ ಧಾರ್ಮಿಕರು ಯಾರಾದ್ರೂ ಇದ್ದಾರೆಯೇ ಹಾಗಾದ್ರೆ ಕುವೆಂಪು ಅವರ ದೃಷ್ಟಿಕೋನದಲ್ಲಿ ಧರ್ಮ ಏನಾಗಿತ್ತು